ನಿಜಕ್ಕೂ ಆಕೆ ಮರಗಳ ತಾಯಿ. ತಾನು ಬೆಳೆಸಿದ ಮರಗಳ ಬಳಿ ನಿಂತು ಸಂತೋಷದಿಂದ ನಲಿದಾಡಿದ್ದಾರೆ. ಇವರಲ್ಲಿನ ಪರಿಸರ ಪ್ರೇಮ ಮೆಚ್ಚುವಂಥದ್ದು. ಇಂಥ ವೃಕ್ಷ ಮಾತೆ ಮತ್ಯಾರೂ ಅಲ್ಲ, ಅವರೇ ಸಾಲು ಮರದ ತಿಮ್ಮಕ್ಕ. ತಿಮ್ಮಕ್ಕ ಬರೋಬ್ಬರಿ 384 ಆಲದ ಮರಗಳನ್ನು ನೆಟ್ಟು ಪೋಷಿಸಿದ್ದಾರೆ. ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಬಡ ಕುಟುಂಬದಲ್ಲಿ ಜನಿಸಿದ್ದ ತಿಮ್ಮಕ್ಕ ತನ್ನ 12ನೇ ವಯಸ್ಸಿನಲ್ಲಿ ಮದುವೆಯಾಗಿ ಗಂಡನ ಊರು ಮಾಗಡಿ ತಾಲೂಕಿನ ಹುಲಿಕಲ್ಲುಗೆ ಬಂದು ನೆಲೆಸಿದ್ದರು. ವಿವಾಹವಾಗಿ 10 ವರ್ಷಗಳೇ ಕಳೆದರೂ ಸಹ ಈ ದಂಪತಿಗಳಿಗೆ ಮಕ್ಕಳಾಗಲಿಲ್ಲ. ಇದರಿಂದ ಬೇಸರಗೊಂಡ ತಿಮ್ಮಕ್ಕ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂದು ನಿರ್ಧರಿಸಿದರು. ಹಾಗಾಗಿ ದಂಪತಿಗಳಿಬ್ಬರು ಸಾಲು ಸಾಲು ಮರಗಳನ್ನು ನೆಟ್ಟು ನೀರು ಹಾಕಿ ಬೆಳೆಸಿದರು. ಕುದೂರಿನಿಂದ ಉಳಿಕಲ್ ಮಾರ್ಗದಲ್ಲಿ ರಸ್ತೆಗಳ ಅಕ್ಕಪಕ್ಕ ಬೆಳೆದಿರುವ ದೊಡ್ಡ ಆಲದ ಮರಗಳು ತಂಪಾದ ಗಾಳಿ ಸೂಸುತ್ತ ಸಾರ್ವಜನಿಕರಿಗೆ ನೆರಳು ನೀಡುತ್ತಿವೆ. ಆ ಕಾಲದಲ್ಲಿ ಬಡತನದಲ್ಲಿ ಹುಟ್ಟಿ ಗುಡಿಸಿಲಿನಲ್ಲಿ ವಾಸ ಮಾಡುತ್ತಿದ್ದ ತಿಮ್ಮಕ್ಕ ಅನಕ್ಷರಸ್ಥೆಯಾಗಿದ್ದಾರೆ. ಆದರೆ ಅವರಲ್ಲಿ ಅಗಾಧ ಪರಿಸರ ಪ್ರಜ್ಞೆ ಇದೆ. ಇಂದಿನ ಯಾಂತ್ರಿಕ ಯುಗದಲ್ಲಿ ಮರಗಳನ್ನು ಕಡಿಯುತ್ತಿರುವ ಜನರ ನಡುವೆ ತಿಮ್ಮಕ್ಕನಂತವರು ಬಹಳ ವಿರಳ. ಹಾಗಾಗಿ ಸಾಲು ಮರದ ತಿಮ್ಮಕ್ಕರ ಪರಿಸರ ಕಾಳಜಿ ನಮಗೆಲ್ಲರಿಗೂ ಮಾದರಿಯಾಗಿದೆ ಅಲ್ಲವೇ?